ಎಲ್ರಿಗೂ ನಮಸ್ಕಾರ. ಐ ಸಿ ಡಿ ಎಸ್ ಯೋಜನೆ ಅಂದರೆ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ಅಡಿ ಮಕ್ಕಳಿಗೆ ಪೌಷ್ಟಿಕಾಂಶ ನೀಡತಕ್ಕಂತಹ ಒಂದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದ ಅಡಿ ಮಕ್ಕಳ ದಾಖಲಾತಿಯನ್ನು ಸಂಗ್ರಹ ಮಾಡತಕ್ಕಂಥ ವಿಚಾರ ಅತಿ ಮಹತ್ವದ್ದು. ಇದಕ್ಕಾಗಿ ಸರ್ಕಾರ 2 ವರ್ಷಗಳ ಹಿಂದೆಯೇ ಪೋಷಣ್ ಟ್ರ್ಯಾಕರ್ ಅಂತಕ್ಕಂಥ ಒಂದು ಆ್ಯಪನ್ನು ತಂದಿದೆ. ಈ ಆ್ಯಪ್ನಲ್ಲಿ ಮಕ್ಕಳ ಎಲ್ಲ ದತ್ತಾಂಶಗಳು ಕೂಡ ಸಂಗ್ರಹ ಮಾಡತಕ್ಕಂಥ ಒಂದು ಸೌಲಭ್ಯವನ್ನು ಇದರಲ್ಲಿ ಒದಗಿಸಲಾಗಿದೆ. ಈ ಪೋಷಣ್ ಟ್ರ್ಯಾಕರ್ನಲ್ಲಿ ಮಕ್ಕಳ ದತ್ತಾಂಶವನ್ನು ದಾಖಲೆಯನ್ನು ಸಂಗ್ರಹ ಮಾಡತಕ್ಕಂಥ ವಿಧಾನದ ಬಗ್ಗೆ ಸಾಕಷ್ಟು ಗೊಂದಲ ಇತ್ತು. ಅಧಿಕಾರಿಗಳ ವಲಯದಲ್ಲೂ ಗೊಂದಲ ಇತ್ತು, ಅಂಗನವಾಡಿ ಕಾರ್ಯಕರ್ತರಲ್ಲೂ ಕೂಡ ಗೊಂದಲ ಇತ್ತು. ಈ ಒಂದು ದತ್ತಾಂಶ ದಾಖಲೆಗಳನ್ನು ಸಂಗ್ರಹ ಮಾಡಲಿಕ್ಕೆ ಪೋಷಣ್ ಟ್ರ್ಯಾಕರಿಗೆ ಮಗುವಿನ ಆಧಾರ್ ಸಂಖ್ಯೆಯನ್ನು ಕಡ್ಡಾಯ ಮಾಡಲಾಗಿತ್ತು. ಅದು ಕಡ್ಡಾಯ ಅಂತಕ್ಕಂಥ ವಿಚಾರವನ್ನು ಪದೇ ಪದೇ ಹೇಳ್ತಾ ಇದ್ದರು. ಆದರೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ಇದರಲ್ಲಿ ಒಂದು ಸ್ಪಷ್ಟೀಕರಣವನ್ನು ನೀಡಿದೆ. ಪೋಷಣ್ ಟ್ರ್ಯಾಕರ್ಗೆ ಮಕ್ಕಳ ಆಧಾರ್ ಸಂಖ್ಯೆಯನ್ನು ಅಳವಡಿಸೋದು ಕಡ್ಡಾಯ ಅಲ್ಲ, ಆ ಮಗುವಿನ ತಾಯಿಯ ಆಧಾರ್ ಸಂಖ್ಯೆಯನ್ನು ನಮೂದಿಸಬೇಕು, ಅಷ್ಟಾದರೆ ಸಾಕು. ಮತ್ತು ಯಾವುದೇ ಕಾರಣಕ್ಕೂ ಈ ಒಂದು ಮಕ್ಕಳಿಗೆ ಪೌಷ್ಟಿಕಾಂಶಗಳನ್ನು ಕೊಡೋದನ್ನು ನಿಲ್ಲಿಸೋದಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಕೇಂದ್ರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸ್ಪಷ್ಟವಾಗಿ ಹೇಳಿದೆ. ಅದು ಏನೇನು ಅನ್ನೋದನ್ನು ನಾವು ಈಗ ನೋಡೋಣ. ದೇಶದಲ್ಲಿನ ಯಾವೊಬ್ಬ ಮಗುವು ಪೌಷ್ಟಿಕಾಂಶಗಳ ಕೊರತೆಯಿಂದ ಬಳಲಬಾರದು. ಇದಕ್ಕಾಗಿ ಕೇಂದ್ರ ಸರ್ಕಾರ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ಅಡಿ ಗರ್ಭಿಣಿಯರಿಗೆ, ಬಾಣಂತಿಯರಿಗೆ ಮತ್ತು ಮಕ್ಕಳಿಗೆ ಪೌಷ್ಟಿಕ ಆಹಾರ ಪದಾರ್ಥಗಳನ್ನು ಪೂರೈಕೆ ಮಾಡ್ತಾ ಇದೆ. ಈ ರೀತಿ ಪೌಷ್ಟಿಕಾಂಶ ಪಡೆಯುವ ಮಕ್ಕಳು, ಗರ್ಭಿಣಿಯರು ಮತ್ತು ಬಾಣಂತಿಯರ ದಾಖಲೆಗಳನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡಲು ಕೇಂದ್ರ ಸರ್ಕಾರ ಕಳೆದ 2 ವರ್ಷಗಳ ಹಿಂದೆ ಪೋಷಣ್ ಟ್ರ್ಯಾಕ್ ಆ್ಯಪ್ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಿದೆ. ಈ ನೂತನ ತಂತ್ರಜ್ಞಾನವನ್ನು ಆಧರಿಸಿ ಅಂಗನವಾಡಿಗಳಲ್ಲಿನ ಕಾರ್ಯಕರ್ತರು ಮೊಬೈಲ್ಗಳಲ್ಲಿ ಪೋಷಣ್ ಟ್ರ್ಯಾಕರ್ ಆ್ಯಪ್ ಅಳವಡಿಸಿಕೊಂಡು ಮಕ್ಕಳು, ಗರ್ಭಿಣಿಯರು ಮತ್ತು ಬಾಣಂತಿಯರ ವಿವರಗಳನ್ನು ದಾಖಲಿಸಬೇಕಾಗುತ್ತದೆ. ಕೇಂದ್ರ ಪುರಸ್ಕೃತ ಯೋಜನೆ ಐ ಸಿ ಡಿ ಎಸ್ ಅಂದರೆ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ಏನು ಕಾರ್ಯಗತಗೊಳ್ತಾ ಇದೆ, ಆ ಯೋಜನೆ ಅಡಿಯಲ್ಲಿ ಹುಟ್ಟಿದ ದಿನದಿಂದ 6 ತಿಂಗಳವರೆಗೆ ಹಾಗೂ 6 ತಿಂಗಳಿನಿಂದ 3 ವರ್ಷದವರೆಗಿನ ಮಕ್ಕಳು ಹಾಗೂ 3 ವರ್ಷದಿಂದ 6 ವರ್ಷದವರೆಗಿನ ಮಕ್ಕಳ ದಾಖಲಾತಿಯ ಸಂಗ್ರಹ ಈ ಒಂದು ಪೋಷಣ್ ಟ್ರ್ಯಾಕರ್ನಲ್ಲಿ ಆಗ್ತಾ ಇದೆ. ಹೀಗೆ ದಾಖಲಾತಿಗಳನ್ನು ಅಳವಡಿಸುವ ಸಂದರ್ಭದಲ್ಲಿ ಮಗು ಮತ್ತು ತಾಯಿಯ ಆಧಾರ್ ಕಾರ್ಡ್ ನಂಬರ್ಗಳನ್ನು ಕಡ್ಡಾಯವಾಗಿ ನಮೂದಿಸಬೇಕಾಗಿತ್ತು. ಬಹುತೇಕ ಪ್ರಕರಣಗಳಲ್ಲಿ ಮಗುವಿನ ಆಧಾರ್ ಕಾರ್ಡ್ ಮಾಡಿಸುವುದೇ ವಿಳಂಬ ಆಗ್ತಾ ಇತ್ತು. ಇದರಿಂದ ಅಂಗನವಾಡಿ ಕಾರ್ಯಕರ್ತರಿಗೆ ಮಗುವಿನ ಆಧಾರ್ ಕಾರ್ಡ್ ದೊರೆಯದ ಕಾರಣಕ್ಕಾಗಿ ತಾಂತ್ರಿಕ ಸಮಸ್ಯೆ ಎದುರಾಗ್ತಾ ಇತ್ತು. ಈ ನಡುವೆ ಪೋಷಣ್ ಟ್ರ್ಯಾಕರ್ನಲ್ಲಿ ಮಗುವಿನ ಆಧಾರ್ ಕಾರ್ಡ್ ನಮೂದಿಸಿ ಅಳವಡಿಸಿದರೆ ಮಾತ್ರ ಮಗುವಿಗೆ ಪೌಷ್ಟಿಕಾಂಶ ಪದಾರ್ಥಗಳನ್ನು ಕೊಡಲಾಗುವುದು ಅಂತಕ್ಕಂಥ ನಿಯಮ ಮಾಡಲಾಗಿದೆ ಎನ್ನುವ ಮಾತು ಅಂಗನವಾಡಿ ಕಾರ್ಯಕರ್ತರು ಮತ್ತು ಮಕ್ಕಳ ಪೋಷಕರಲ್ಲಿ ಗೊಂದಲವನ್ನು ಉಂಟು ಮಾಡಿತು. ಸದರಿ ವಿಷಯ ಸಂಸತ್ನಲ್ಲಿಯೂ ಪ್ರಸ್ತಾಪವಾಯಿತು. 2022 ಆಗಸ್ಟ್ 3 ರಾಜ್ಯಸಭೆ ಕಲಾಪದಲ್ಲಿ CPM ಸದಸ್ಯರಾದ ಇಳವರಂ ಕರೀಂ ಅವರು ಇದೇ ವಿಷಯವನ್ನು ಕುರಿತು ಕೇಳಿದ ಚುಕ್ಕೆ ರಹಿತ ಪ್ರಶ್ನೆಗೆ ಕೇಂದ್ರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಸ್ಮೃತಿ ಇರಾನಿ ಅವರು ಸ್ಪಷ್ಟವಾದ ಉತ್ತರವನ್ನು ನೀಡಿದ್ದಾರೆ. ಕರೀಂ ಅವರು ಕೇಳಿದ 2 ಪ್ರಶ್ನೆಗಳು ಹೀಗಿದ್ದವು. ಮೊದಲನೇದಾಗಿ, ಪೋಷಣ್ ಟ್ರ್ಯಾಕರ್ ಮೊಬೈಲ್ ಆ್ಯಪನ್ನು 3 ತಿಂಗಳೊಳಗಾಗಿ ಪ್ರಾದೇಶಿಕ ಭಾಷೆಗಳಲ್ಲಿ ಅಭಿವೃದ್ಧಿಪಡಿಸುವಂತೆ ಮುಂಬೈ ಹೈಕೋರ್ಟ್ ನಿರ್ದೇಶನ ನೀಡಿದೆಯೇ? 2ನೇದಾಗಿ, ಪೋಷಣ್ ಟ್ರ್ಯಾಕರ್ನಲ್ಲಿ ಅಧಿಕಾರಿಗಳು ಐ ಸಿ ಡಿ ಎಸ್ ಫಲಾನುಭವಿ ಮಕ್ಕಳು ಆಧಾರ್ ಮತ್ತು ಫೋನ್ ನಂಬರ್ಗಳನ್ನು ಭರಿಸದೇ ಇದ್ದರೆ ಸಂಬಂಧಿತ ಫಲಾನುಭವಿಗಳಿಗೆ ಪೌಷ್ಟಿಕ ಆಹಾರ ಸರಬರಾಜನ್ನು ಕಡಿತ ಮಾಡಲಾಗುವುದೇ? ಹಾಗಾದರೆ ಇದು ಸುಪ್ರೀಂ ಕೋರ್ಟ್ ತೀರ್ಪಿಗೆ ವಿರುದ್ಧವಾದದ್ದು ಅಲ್ಲವೇ ಅಂತಕ್ಕಂಥ ಪ್ರಶ್ನೆಗಳನ್ನು ಕೇಳಿದರು. ಇವೆರಡೂ ಪ್ರಶ್ನೆಗಳಿಗೆ ಸಚಿವೆ ಸ್ಮೃತಿ ಇರಾನಿ ಅವರು ನೀಡಿದ ಉತ್ತರ ಹೀಗಿದೆ. 2021 ಮಾರ್ಚ್ನಿಂದ ಪೋಷಣ್ ಟ್ರ್ಯಾಕರ್ ಅಳವಡಿಕೆ ಮಾಡಲಾಗಿದ್ದು,
ಇಂಗ್ಲಿಷ್ ಮತ್ತು ಹಿಂದಿ ಹೊರತುಪಡಿಸಿದಂತೆ 17 ಪ್ರಾದೇಶಿಕ ಭಾಷೆಗಳಲ್ಲಿ ಆ್ಯಪ್ ಅನ್ನು ಅಭಿವೃದ್ಧಿಪಡಿಸಲಾಗಿದೆ. ಮುಂಬೈ ಹೈಕೋರ್ಟ್ 2022 ಜುಲೈ 7ರಂದು ನಿರ್ದೇಶನವೊಂದನ್ನು ನೀಡಿ 3 ತಿಂಗಳ ಒಳಗಾಗಿ ಪೋಷಣ್ ಆ್ಯಪ್ನಲ್ಲಿ ಪ್ರಾದೇಶಿಕ ಭಾಷೆಗಳ ಆಯ್ಕೆಯ ವಿಕಲ್ಪವನ್ನು ಕ್ರಿಯಾಶೀಲಗೊಳಿಸಬೇಕು ಅಂತ ಆದೇಶ ಮಾಡಿದೆ. ಇದರ ಅನ್ವಯ ಸರ್ಕಾರ ಯೋಜನೆಯ ತಾಂತ್ರಿಕ ಪಾಲುದಾರರಿಗೆ ಕೋರ್ಟ್ ಆದೇಶ ಪರಿಪಾಲನೆಗೆ ಸೂಚಿಸಲಾಗಿದೆ ಅಂತ ಹೇಳಿದರು. ಅದೇ ರೀತಿ ICDS ಯೋಜನೆ ಪ್ರಯೋಜನ ಪಡೆಯಲು ಮಗುವಿನ ಆಧಾರ್ ಕಾರ್ಡ್ ಕಡ್ಡಾಯ ಅಲ್ಲ ಎಂದು 2ನೇ ಪ್ರಶ್ನೆಗೆ ಸ್ಪಷ್ಟ ಉತ್ತರವನ್ನು ನೀಡಿದರು. ಮಕ್ಕಳಿಗೆ ಪೌಷ್ಟಿಕಾಂಶ ಪದಾರ್ಥ ಪೂರೈಕೆ ನಿಲ್ಲಿಸೋ ಪ್ರಶ್ನೆಯೇ ಇಲ್ಲ. ಮಗುವಿನ ತಾಯಿಯ ಆಧಾರ್ ಕಾರ್ಡ್ ಬಳಸಿಕೊಂಡು ICDS ಯೋಜನೆಯ ಪ್ರಯೋಜನ ಪಡೆಯಬಹುದು ಎಂದು ಸಚಿವೆ ಸ್ಮೃತಿ ಇರಾನಿ ಅವರು ತಿಳಿಸಿದರು. ಹೀಗೆ ಕೇಂದ್ರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸ್ಪಷ್ಟಪಡಿಸಿದ ನಂತರನೂ ಕೂಡ ಅಧಿಕಾರಿಗಳ ವಲಯದಲ್ಲಿ ಗೊಂದಲ ಇನ್ನೂ ನಿಂತಿಲ್ಲ. ಪೋಷಣ್ ಟ್ರ್ಯಾಕರ್ಗೆ ಮಕ್ಕಳ ದತ್ತಾಂಶಗಳ ಅಳವಡಿಕೆ ಕಾರ್ಯದಲ್ಲಿ ಅಂಗನವಾಡಿ ಕಾರ್ಯಕರ್ತರ ಪಾತ್ರ ಅತಿ ಮಹತ್ವದ್ದಾಗಿದೆ. ಅವರಿಗೆ ಈಗಾಗಲೇ ಸಾಕಷ್ಟು ಬಾರಿ ಈ ಒಂದು ನಿಟ್ಟಿನಲ್ಲಿ ತರಬೇತಿಯನ್ನು ಸಹ ಕೊಟ್ಟದ್ದಾಗಿದೆ. ಆದರೂ ಯಾರೂ ಪರಿಪೂರ್ಣರು ಆಗಿರೋದಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಅಧಿಕಾರಿಗಳು ಅಂಗನವಾಡಿ ಕಾರ್ಯಕರ್ತರಿಂದ ಈ ಒಂದು ಕೆಲಸವನ್ನು ತೆಗೆದುಕೊಳ್ತಕ್ಕಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ನೀಡಿದಂತಹ ನಿರ್ದೇಶನಗಳನ್ನು ಗಮನದಲ್ಲಿ ಇಟ್ಕೊಳ್ಬೇಕು ಅಂತ ಹೇಳ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ಹೇಳ್ತೇನೆ. ಎಲ್ರಿಗೂ ನಮಸ್ಕಾರ.